ಓಂ ಶ್ರೀ ಗುರುಭ್ಯೋ ನಮಃ. ಯಾವ ಕಲಬುರಗಿಯ ಕೋಲಿ ಸಮಾಜ ಕಬ್ಬಲಿಗರ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಸತತವಾಗಿ ನಡೀತಕ್ಕಂಥ ಧರಣಿ ಸತ್ಯಾಗ್ರಹದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವು ಈ ಕೂಲಿ ಸಮಾಜದ ಅಮಾಯಕನು ಏನು ತಿಳುವಳಿಕೆ ಇರತಕ್ಕಂಥ ಒಬ್ಬ ರೈತನ ಮಗನಾಗಿರ್ತಕ್ಕಂಥ ಕಲಗುರ್ತಿಯ ದೇವಾನಂದವರ ಆತ್ಮಹತ್ಯೆಯಾಗಿದೆ. ಆತ್ಮಹತ್ಯೆ ಭಾಳ ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣವಾಗಿದೆ. ಮಾನವ ಹಕ್ಕು ಉಲ್ಲಂಘನೆಯಾಗಿದೆ. ಇವತ್ತು ಇಲ್ಲಿಯ ಏನೂ ತಪ್ಪು ಮಾಡದಂಥ ಯುವಕನ ಮೇಲೆ ಇವತ್ತು ಜಿಲ್ಲಾಡಳಿತವು, ಪೊಲೀಸ್ ಇಲಾಖೆ ಒಳಗೊಂಡು ಅನೇಕ ಜನ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣಿಗಳು ಅವರನ್ನು ಹೆದರಿಸುವಂಥ ಕೆಲಸ ಮಾಡಿದ ಕಾರಣಕ್ಕಾಗಿ ಕೋಲಿ ಸಮಾಜದ ಯುವಕನ ಕೊಲೆಯಾಗಿದೆ. ಯುವಕನ ಕೊಲೆಯು ಇವತ್ತು ಪ್ರತಿಭಟನಾ ರೂಪವನ್ನು ತಾಳಿ ಭಾಳ ಸಂಘಟಿತರಾಗಿರ್ತಕ್ಕಂಥ ಬೃಹತ್ ಪ್ರತಿಭಟನೆಯು ಮತ್ತು ಧರಣಿ ಸತ್ಯಾಗ್ರಹ ಇವತ್ತು ಕಲಬುರಗಿಯಲ್ಲಿ ಇವತ್ತು ಸಮನ್ವಯ ಸಮಿತಿಯ ಎಲ್ಲ ಸದಸ್ಯರು ಕೂಡಿ ಮಾಡ್ತಾ ಇದ್ದಾರೆ. ಈ ಧರಣಿ ಸತ್ಯಾಗ್ರಹವು ಇವತ್ತು ಇದು ಕೊನೆಗೊಳ್ಳುವ ಸತ್ಯಾಗ್ರಹ ಅಲ್ಲ, ಈ ಸಮಸ್ಯೆಗೆ ಒಂದು ಅಂತ್ಯ ಮಾಡುವಂಥ ಒಂದು ಸತ್ಯಾಗ್ರಹವಾಗಿದೆ. ಈ ಒಂದು ಸತ್ಯಾಗ್ರಹ ಏನು ನಡೀತಾ ಇದೆ, ಈ ಸತ್ಯಾಗ್ರಹವು ಆ ಹುಡುಗನಿಗೆ ನ್ಯಾಯವನ್ನು ಕೊಡಬೇಕು ಮತ್ತು ಇವತ್ತು ಎಲ್ಲ ರಾಜಕಾರಣಿಗಳು ಇದರ ಹಿಂದೆ ನಿಂತು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕೈಬಿಡಬೇಕು. ಯಾಕಂದರೆ ಕೋಲಿ ಸಮಾಜ, ಬಹುಸಂಖ್ಯಾತರಾಗಿರ್ತಕ್ಕಂಥ ಕೋಲಿ ಸಮಾಜ, ಇವತ್ತು ಕಲಬುರಗಿಯಲ್ಲಿರ್ತಕ್ಕಂಥ ಕೋಲಿ ಸಮಾಜವು ಭಾಳ ಅಮಾಯಕ ಜನರಿದ್ದಾರೆ. ಇವತ್ತು ನಂಬಿದವರಿಗೆ ಜೀವ ಕೊಡುವಂಥ ಸಮಾಜ ಕೋಲಿ ಸಮಾಜವಾಗಿದೆ. ಇವರ ಅಮಾಯಕತ್ವವನ್ನು ದುರುಪಯೋಗಪಡಿಸುವಂಥ ಕೆಲಸವು ಸತತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಇತರ ಜಿಲ್ಲೆಯಲ್ಲಿ ನಡೀತಾ ಇದೆ, ಭಾಳ ಸತತವಾಗಿ ನಡೀತಾ ಇದೆ. ಇದು ಏಕೆ ನಡೀತಾ ಇದೆ? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರವಾಗಿ ಅವರು ಸಂವಿಧಾನ ರಚನೆ ಮಾಡಿದ ಉದ್ದೇಶವೇನು? ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕನ್ನುವಂಥ ಅಂಬೇಡ್ಕರ್ ಅವ್ರದ್ದಾಗಿತ್ತು ಉದ್ದೇಶವು. ಇವತ್ತು ಅವರ ಉದ್ದೇಶಕ್ಕೆ ಭಂಗ ತರುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ, ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಕಚೇರಿಯಿಂದ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವೇನಾದರೂ ಎರಡು ಮೂರು ದಿನದಲ್ಲಿ ಡಿಸಿಷನ್ ತೊಗೋದೇ ಇದ್ದರೆ ಈ ಸರ್ಕಾರಕ್ಕೆ ಪಾಠ ಕಲಿಸುವಂಥ ಕೆಲಸ ಕೋಲಿ ಸಮಾಜ ಮುಂಬರುವ ದಿನದಲ್ಲಿ ಮಾಡ್ತಾ ಇದೆ. ಈ ಸಮಾಜಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ. ಯಾಕಂದರೆ ಈ ಕೋಲಿ ಸಮಾಜ ಜನ ಈಗ ಜನಜಾಗೃತರಾಗಿದ್ದಾರೆ, ತಮ್ಮ ಶಕ್ತಿ ಅರಿವಾಗಿದೆ. ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹೋರಾಟ ನಾವು ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪದೇ ಪದೇ ಕೋಲಿ ಸಮಾಜವನ್ನು ಕೆಣಕುವಂಥ ಕೆಲಸ ಮಾಡಬೇಡ್ರಿ. ಇವತ್ತು ದೇವಾನಂದ ಅವರು ಕಲಗುರ್ತಿಯ ದೇವಾನಂದ ಅವರಿಗೆ ನ್ಯಾಯವನ್ನು ಕೊಡಬೇಕು. ಎರಡು ಮೂರು ದಿನದಲ್ಲಿ ಇವತ್ತು ಜಿಲ್ಲಾಡಳಿತ ಕಣ್ಣು ತೆರಿಬೇಕು, ರಾಜ್ಯ ಸರ್ಕಾರವು ಸಹಿತ ಕಣ್ಣು ತೆರಿಬೇಕು. ನೀವು ಹಿಂಗೆ ರಾಜ್ಯ ಸರ್ಕಾರ ಈ ಒಂದು ನೆಗ್ಲೆಕ್ಟ್ ಏನಾದರೂ ಕೋಲಿ ಸಮಾಜಕ್ಕೆ ಮಾಡಿದೆ ಆದರೆ ಮುಂಬರೋ ದಿವಸದಲ್ಲಿ ವಿಧಾನಸೌಧದಲ್ಲಿ ತಿರುಗಾಡಲಾಕೋದು ಒಂದು ಅಭ್ಯರ್ಥಿ ಸೀತ ನಿಮ್ಗೆ ಸಿಗೋದಿಲ್ಲ. ಯಾಕಂದರೆ ಕೋಲಿ ಸಮಾಜದ ಒಂದು ದೊಡ್ಡ ಸಂಖ್ಯೆ ಇರುವಂಥ ಸಮಾಜ, ಎಲ್ಲ ಪಕ್ಷಕ್ಕೆ ನಾವು ಸಪೋರ್ಟನ್ನು ಮಾಡಿದ್ದೀವಿ, ಎಲ್ಲ ಪಕ್ಷಕ್ಕೂ ಸಪೋರ್ಟ್ ಮಾಡಿದ್ದೀವಿ. ಯಾಕಂದರೆ ನಾವು ಜಾತಿ ಹಿಡ್ಕೊಂಡು ಹೋಗಿಲ್ಲ, ನಾವು ನೀತಿಯನ್ನು ಹಿಡ್ಕೊಂಡು ಹೋಗಿದ್ದೀವಿ, ಒಳ್ಳೆಯ ಜನರನ್ನು ಸಪೋರ್ಟನ್ನು ಮಾಡಿದ್ದೀವಿ. ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ನಮಗೂ ಸಹಿತ ಹಕ್ಕುಗಳಿವೆ. ಇವತ್ತು ನಮ್ಮ ಹಕ್ಕನ್ನು ನೀವು ಉಲ್ಲಂಘನೆ ಮಾಡ್ತೀರಂದರೆ ಮುಂಬರುವ ದಿನದಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಸಮನ್ವಯ ಸಮಿತಿಯಿಂದ ಈ ಹೋರಾಟವು ಇದು ಜಯ ಸಿಗೋವರೆಗೂ ಈ ಹೋರಾಟ ಮುಂದಾಗ್ತಾ ಇದೆ, ಜಯ ಸಿಗೋವರೆಗೂ ಈ ಹೋರಾಟ ಮುಂದಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿಗಳು.